ಅನ್ನಪೂರ್ಣೇಶ್ವರಿ ಫೌಂಡೇಶನ್ದಿಂದ ಚುಕ್ಕೋಡಿ ಸದಲ್ಗಾ ಕ್ಷೇತ್ರದ ನಾಲ್ಕು ಸಾರ್ವಜನಿಕ ಆಸ್ಪತ್ರೆಗಳಿಗೆ ನಾಲ್ಕು ಹೊಸ ಜನರೇಟರ್ ಅಳವಡಿಸಿ ವಿದ್ಯುತ್ ಸಮಸ್ಯೆ ಬಗೆಹರಿಸಲಾಗಿದೆ ಎಂದು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಅವರು ಚುಕ್ಕೋಡಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನವಾಗಿ ಅಳವಡಿಸಿರುವ ಹೊಸ ಜನರೇಟರ್ಗೆ ಚಾಲನೆ ನೀಡಿ ಮಾತನಾಡಿದರು. ಮಳೆಗಾಲದ ಆರಂಭ ದಿನಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗುವುದು ಸಹಜ. ಇಂತಹ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಕ್ಸಿಜನ್ ಅವಲಂಬಿಸಿದಂತಹ ಸೋಂಕಿತರಿಗೆ ಆಕ್ಸಿಜನ್ ಪೂರೈಕೆಗಾಗಿ ವಿದ್ಯುತ್ ಅಗತ್ಯವಿದೆ. ಆದರೆ ಚುಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯ ಜನರೇಟರ್ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದರಿಂದ ಹೊಸ ಜನರೇಟರ್ ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಒಂದು ಚಿಕ್ಕೋಡಿಯಲ್ಲಿ ಜನರೇಟರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಆಮೇಲೆ ಡಾಕ್ಟರ್ ಬಾಲ ಕೋವಿಡ್ ಸೆಂಟರ್ ಕೋವಿಡ್ ಪೇಷಂಟ್ಗಳಿಗೆ ಆಕ್ಸಿಜನ್ದ ಅವಶ್ಯಕತೆ ಬಹಳ ಇದೆ. ನಾವು ಸಾಕಷ್ಟು ಸರಿ ಅಧಿಕಾರಿಗಳಿಗೆ ಹೇಳಿದರೂ ಕೂಡ ಅದರ ಬಗ್ಗೆ ಅವರೇನೋ ಅಷ್ಟೊಂದು ಇದು ಅದರ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ. ಇದು ಒಂದು ದುರ್ದೈವದ ಸಂಖ್ಯೆ. ಇವತ್ತು ಎಲ್ಲೆಲ್ಲಿ ಕೋವಿಡ್ ಸೆಂಟರ್ ಚಾಲು ಮಾಡಿದ್ದೀವಿ ಅಲ್ಲೆಲ್ಲಿ ಇದು ಬೇಕು, ಜನರೇಟರ್ ಬೇಕೇ ಬೇಕು. ಯಾಕೆಂದರೆ ಗಾಳಿ ಮತ್ತು ಮಳೆಯಿಂದ ವಿದ್ಯುತ್ ಸಂಪರ್ಕ ಕಟ್ ಆದಾಗ ಆವಾಗ ಆಕ್ಸಿಜನ್ ಕೋವಿಡ್ ಪೇಷೆಂಟ್ಗಳಿಗೆ ಆಕ್ಸಿಜನ್ ಸಿಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಇವತ್ತು ಸುಮಾರು 16 ಲಕ್ಷ ರೂಪಾಯಿದಾಗ ಖರ್ಚು ಮಾಡಿ ನಾಲ್ಕು ಕಡೆ ಇವತ್ತು ಇಲ್ಲಿ ಒಂದು ಚಿಕ್ಕೋಡಿಯಲ್ಲಿ ಒಂದು ಇದಾದ ನಂತರ ಯಕ್ಷಮಾದಾಗ ಒಂದು ಎ.ಸಿ. ಸೆಂಟರ್ದಾಗ ಆಮೇಲೆ ಸದಲಗಾದಾಗ ಒಂದು ಆಮೇಲೆ ಕಡಕಲಾಟದಾಗ ಒಂದು ನಾಲ್ಕು ಸೆಂಟರ್ಗೆ ನಾಲ್ಕು ಇವತ್ತು ಜನ್ರೇಟರ್ ಕೊಡ್ತಾ ಇದ್ದೀವಿ. ಅದನ್ನು ತಿಳ್ಕೊಂಡು ಇವತ್ತು ಅದನ್ನು ಕೊಡ್ತಾ ಇದ್ರು. ಅದು ಸುಮಾರು 14 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಈಗ ಸರ್ಕಾರ ಮಂಜೂರು ಮಾಡ್ತಿತ್ತೋ ಅಥವಾ ಇಲ್ಲ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಿಲ್ಲ. ಆದರೆ ನಮ್ಮ ಜನರ ಜೀವನ ಇವತ್ತು ಕೋವಿಡ್ ಜನರ ಜೀವನ ಉಳಿಸೋದು ನಮ್ಮ ಕರ್ತವ್ಯ. ಎಲ್ಲೆಲ್ಲಿ ನಮ್ಮ ಇವದವಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದಾವ ನೋಡ್ರಿ, ಪ್ರಾಥಮಿಕ ಎಲ್ಲ ಆರೋಗ್ಯ ಕೇಂದ್ರದಾಗ ನಾವು ಏನು ಮಾಡ್ತೀವಿ ಜನರೇಟರ್ ಕೊಡ್ತೀವಿ. ಎಲ್ಲ ಸೌಕರ್ಯ ಕೊಡ್ತೀವಿ, ಜನರೇಟರ್ ಕೊಡ್ತೀವಿ, ಬೆಡ್ಗಳನ್ನ ಹಾಕ್ತೀವಿ, ಆಮೇಲೆ ಆಕ್ಸಿಜನ್ನ ಪೈಪ್ಲೈನ್ ಮಾಡ್ತೀವಿ. ಆಮೇಲೆ ಆಕ್ಸಿಜನ್ ಅವ್ರಿಗೆ ಎಷ್ಟು ಬೇಕಾಗ್ತೈತೆ ಅಷ್ಟು ಆಕ್ಸಿಜನ್ ಪೂರೈಸ್ತೀವಿ. ನಾವು ನಮ್ಮ ಕೆಲಸ ಐತೆ. ಇವತ್ತು ಚುನಾಯಿತ ಪ್ರತಿನಿಧಿಗಳ ದುಡ್ಡು ಹುಡ್ಸೋ ಸಲುವಾಗಿ ನಾವು ಚುನಾಯಿತ ಪ್ರತಿನಿಧಿಗಳಾಗಿಲ್ಲ. ಅಥವಾ ನಾವು ಮಾಧ್ಯಮದ ಮೂಲಕ ನಮ್ಮ ಪ್ರಸಿದ್ಧಿ ಸಲುವಾಗಿ ನಾವು ಇವತ್ತು ದೊಡ್ಡವರಾಗಿಲ್ಲ. ನಾವು ಇವತ್ತು ಆಗಿದ್ದು ಜನರು ಈ ಕಷ್ಟ ಕಾಲದಾಗ ನಾವು ಇವತ್ತು ಅವರಿಗೆ ಸಹಾಯವನ್ನು ನಾವು ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ನಾವು ಆರೋಪ ಪ್ರತ್ಯಾರೋಪ ನಾವು ಮಾಡೋದಿಲ್ಲ. ನಮ್ಮ ಕರ್ತವ್ಯ ಏನೈತಿ ನಾವಾಗಲೇ ನಾವು MLA ಮಾಡ್ತಾ ಇದ್ದೀವಿ, ಅದು ಜನರಿಗೂ ಗೊತ್ತೈತಿ. ಚುಕ್ಕೋಡಿ ಶಾಸಕರಾದ ಗಣೇಶ್ ಹುಕ್ಕೇರಿ ಹಾಗೂ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ಚುಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಬರುವಂತಹ ಚುಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ, ಸದಲ್ಗಾ, ಎಕ್ಸಂಬಾ ಹಾಗೂ ಖಡಕ್ಲಾಟ್ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಒಟ್ಟು 16 ಲಕ್ಷ ರೂಪಾಯಿ ಮೌಲ್ಯದ ನಾಲ್ಕು ಹೊಸ ಜನರೇಟರ್ ಅಳವಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ರಾಮಮಾನೆ, ಅನಿಲ್ ಮಾನೆ, ಸಾಬೀರ್ ಜಮಾದಾರ್, ಇರ್ಫಾನ್ ಬೇಪಾರಿ, ವರ್ಧಮಾನ್ ಸದಲ್ಗೆ, ಫಿರೋಜ್ ಕಲಾವಂತ್, ಪ್ರಭಾಕರ್ ಈರಪ್ಪ ಕೋರೆ, ರಾಜು ಅಂಟುಮುತ್ತೆ, ನ್ಯಾಯವಾದಿ ಮುದ್ದುಸರ್ ಜಮಾದಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.